ಇವತ್ತು ಏನು ಬಿಜೆಪಿ ಸರ್ಕಾರ ಬಂದ್ಮೇಲೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಪೆಟ್ರೋಲ್ನ ಬೆಲೆ ಗಗನಕ್ಕೇರಿದೆ, 111 ರೂಪಾಯಿ ದಾಟಿದೆ ಇವತ್ತು ಪೆಟ್ರೋಲ್ನ ಬೆಲೆ. ಡೀಸೆಲ್ನ ಬೆಲೆ 95 ರೂಪಾಯಿ ಆಗಿದೆ, ಗ್ಯಾಸ್ನ ಬೆಲೆ 900 ರೂಪಾಯಿ ಆಗಿದೆ. ಯಾವುದು ಅಚ್ಚೆ ದಿನ ಕೊಡ್ತೀನಿ ಅಂತ ಇವರು ಸರ್ಕಾರ ಮುಂದೆ ಬಂದಿತ್ತು. ಯಾವುದು ಸರ್ಕಾರ 2014 ಅಚ್ಚೆ ದಿನ ಕೊಡ್ತೀವಿ, ನಾವು ಒಳ್ಳೆ ದಿನಗಳು ಕೊಡ್ತೀವಿ ಅಂತ ಹೇಳಿದ್ರು. ಆವಾಗ ಪೆಟ್ರೋಲ್ನ ಬೆಲೆ 65 ರೂಪಾಯಿ ಇತ್ತು, ಡೀಸೆಲ್ನ ಬೆಲೆ 50 ರೂಪಾಯಿ ಚಿಲ್ಲರೆ ಇತ್ತು. ಆದರೆ ಇವತ್ತು ಅಚ್ಚೆ ದಿನ ಅನ್ನೋ ದಿನಗಳಲ್ಲಿ ಇಷ್ಟು ಜಾಸ್ತಿ ಆಗಿದೆ. ಇದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಬಿ ವಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಬೃಹತ್ ಸೈಕಲ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ರೈಟ್ ಫಾರ್ ಯೂನಿಟಿ ಅನ್ನೋ ಹೆಸರಲ್ಲಿ ಇವತ್ತು ನಾವು ಈ ಸೈಕಲ್ ರೈಡನ್ನು ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನಂದರೆ ಜನರಿಗೆ ತಿಳಿಸೋಕ್ಕೆ, ಇನ್ನೇನಾದರೂ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕಮ್ಮಿ ಆಗದೆ ಇದ್ದರೆ ನಾವು ನಮ್ಮ ಗತಿ ಸೈಕಲ್ ಮತ್ತೆ ನಮ್ಮ ಕಾಲ್ ಮಾತ್ರ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.